ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ ಒಂದ್ ಕಡೆಗೆ ಬೆಳೆ ಬೆಳೆಯೋದಕ್ ಆಗದೆ ರೈತರು ಒದ್ದಾಡ್ತಾ ಇದ್ದಾರೆ ಬರ ಪರಿಹಾರ ಸಿಗೋದು ಕನಸಿನ ಮಾತೆ ಆಗ್ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಕೆಲವು ಗಳು ರೈತರ ಜೀವ ಹಿಂಡಿ ಹಿಂಸೆ ಕೊಡ್ತಾ ಇದಾವೆ ಹಾಗಾದ್ರೆ ಇದೆಲ್ಲ ಎಲ್ಲ ಆಗಿರೋದು ಯಾವ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದಾರೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರದ ಜೊತೆಗೆ ರೈತರಿಗೆ ಸಾಲ ಬಾಧೆ ಸಾಲ ತೀರಿಸುವಂತೆ ಖಾಸಗಿ ಬ್ಯಾಂಕ್ ಗಳ ನೋಟಿಸ್ ದಾವಣಗೆರೆ ತಾಲೂಕು ಜಮಾಪುರ ಗ್ರಾಮದಲ್ಲಿರೋ ಎಂಬತ್ ಮನೆಯಲ್ಲಿ ಇಪ್ಪತ್ತು ಮನೆಗೆ ಖಾಸಗಿ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ ಜಮಾಪುರ ಗ್ರಾಮದಲ್ಲಿ ವಾಸಿಸೋ ಬಹುತೇಕ ಮಂದಿ ಲಂಬಾಣಿ ಸಮುದಾಯದವರೇ ಆಗಿದ್ದಾರೆ ಈ ಬಡಾವಣೆಯಲ್ಲಿ ತಮ್ಮ ಮನೆಗಳ ಮೇಲೆ ಐದು ಹಾಗೂ ಆರು ಲಕ್ಷದವರೆಗೂ ಹೌಸಿಂಗ್ ಲೋನ್ ಪಡೆದಿದ್ದಾರೆ ಹೌಸಿಂಗ್ ಲೋನ್ ಪಡೆದ ನಂತರ ಬಹುತೇಕ ಕುಟುಂಬಗಳು ಕಂತುಗಳನ್ನು ಪಾವತಿಸಿವೆ ಆದರೆ ಕೋವಿಡ್ ಆದ ಮೇಲೆ ಕಂತುಗಳ ಮರುಪಾವತಿಯಲ್ಲಿ ವ್ಯತ್ಯಾಸ ಆಗಿ ಒಂದೊಂದು ಕುಟುಂಬ ಪಡೆದ ಲೋನ್ ಮೊತ್ತ ದುಪ್ಪಟ್ಟಾಗಿದೆ ಇಲ್ಲೊಬ್ಬ ವ್ಯಕ್ತಿ ಐದು ಲಕ್ಷ ಸಾಲ ಪಡೆದಿದ್ದ ಇಪ್ಪತ್ತೈದು ಕಂತು ಕಟ್ಟಿದ್ದಾರೆ ಆದರೆ ಕಳೆದ ಎರಡು ವರ್ಷದಿಂದ ಸಾಲ ಕಟ್ಟಿಲ್ಲ ಈಗ ಸೆಟಲ್ಮೆಂಟ್ ಮಾಡೋಕೆ ಹೋದಾಗ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೊಡಬೇಕು ಅಂತ ಹೇಳಿದ್ದು ಇವರಿಗೆ ಸಿಡಿಲು ಬಡಿದಂತಾಗಿದೆ ಲೋನ್ ಕಟ್ಟಿ ಇಲ್ಲ ಮನೆ ಬಿಟ್ಟು ಹೋಗಿ ಅಂತ ಜಮಾಪುರದಲ್ಲಿ ಎರಡು ಮನೆಗಳನ್ನ ಜಪ್ತಿ ಕೂಡ ಮಾಡಿದ್ದಾರೆ ಪ್ರತಿ ತಿಂಗಳು ಅವ್ರು ಕಂದ್ ಕಟ್ಕೊಂಡ್ ಬರ್ತಾ ಇದೀನಿ ಸೊ ನನ್ನ ಹಾಗೆ ಊರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮನೆಗಳು ಇದೇ ಟೈಪ್ ಆಗಿರುವಂತ ಕೋವಿಡ್ ಬಂತಲ್ಲ ಆಲ್ಮೋಸ್ಟ್ ಕೋವಿಡ್ ಬಂತು ಆ ಪ್ರಪಂಚದ ನಮಗೆ ಸರ್ಕಾರನೇ ಅನೌನ್ಸ್ ಮಾಡಿತ್ತು ಟೈಮ್ ಇದೆ ಯಾರು ಕೂಡ ಕಟ್ಟಬೇಕು ಕಷ್ಟ ಇದೆ ಜೀವನ ಮಾಡೋದು ಕಷ್ಟ ಇದೆ ಕಟ್ಬೇಟ್ರಿ ಅಂತ ಹೇಳಿತ್ತು ನಾನು ಐದು ಲಕ್ಷ ತಗೊಂಡಿದ್ದೆ ಸುಮಾರು ಒಂದು ಎರಡು ಲಕ್ಷದ ಎಂಬತ್ತು ಸಾವಿರದಿಂದ ಮೂರು ಲಕ್ಷ ಕಟ್ಟಿದೀನಿ ಆದ್ರೆ ಇವಾಗ ನೋಡಿದ್ರೆ ನನಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ನನಗೆ ಎಫ್ ಸಿ ಮಾಡಿ ಕಟ್ಟಲೇಬೇಕು ಅಂತ ಹೇಳ್ತಿದ್ದಾರೆ ಕೇಳಿದಾಗ ಎಷ್ಟೋ ಅಂತ ಕೇಳಿದಾಗ ಎಲ್ಲರೂ ನೀವು ಕಟ್ಟರಿ ಇಲ್ಲಾಂದ್ರೆ ನಾವು ಸೀಸ್ ಮಾಡ್ತೀವಿ ನಾವು ಅರೆಸ್ಟ್ ಮಾಡ್ತೀವಿ ನಿಮ್ಮನ್ನು ನಾವು ಕೋರ್ಟಿಗೆ ಇದು ಮಾಡ್ತೀವಿ ಅಂತ ಹೇಳಿ ಹೆದರಿಸಿದ್ರು ಹೌದು ಆಲ್ಮೋಸ್ಟ್ ನಮ್ಮೂರಲ್ಲಿ ಎರಡು ಮನೆ ಸೀಸ್ ಆಗಿದೆ ಒಂದು ಮನೆಯವ್ರು ಬಂದುಬಿಟ್ಟು ಅವರು ಮನೆ ಸೀಸ್ ಮಾಡೋ ಕಾರಣಕ್ಕೆ ಅವ್ರ ಮನೆ ಇಲ್ಲದಂಗೆ ಅವರು ನಾಲ್ಕು ದೇವಸ್ಥಾನ ಇದ್ರು ಆಮೇಲೆ ಇವಾಗ ಮಗಳ ಮನೆ ಬೇರೆ ಊರು ಮಗಳ ಮನೆ ಸೇರ್ಕೊಂಡಿದ್ದಾರೆ ಜಮಾಪುರ ಅಲ್ಲದೆ ದಾವಣಗೆರೆ ತಾಲೂಕಿನ ಆಲೂರಹಟ್ಟಿ ಪುಣಭಗಟ್ಟ ರಾಂಪುರ ಶಾಸ್ತ್ರಿಹಳ್ಳಿ ಹೀಗೆ ಹತ್ತಕ್ಕೂ ಹೆಚ್ಚು ಗ್ರಾಮದಲ್ಲಿ ಹೌಸಿಂಗ್ ಲೋನ್ ಪಡೆದ ಕುಟುಂಬಗಳು ಪೇಚಿಗೆ ಹಾಕೊಂಡಿವೆ ಮನೆ ಬಿಡಬೇಕು ಇಲ್ಲ ಒನ್ ಟೈಮ್ ಲೋನ್ ಸೆಟಲ್ಮೆಂಟ್ ಮಾಡಿ ಅಂತ ಇಕ್ಕಟ್ಟಿಗೆ ಸಿಲುಕಿರುವ ಕುಟುಂಬಗಳ ಅಳಲನ್ನ ಬ್ಯಾಂಕ್ನವರು ಕೇಳಿಸಿಕೊಳ್ಳೋ ರೆಡಿ ಇಲ್ಲ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಸಾಲ ಕೊಟ್ಟಿದ್ದಾರೆ ಈಗ ಬರಗಾಲ ಬಂದೈತಿ ಕಟ್ಟಿಲ್ಲ ಅಂತೇಳಿ ಅವ್ರು ಯಾರು ಸರ್ಫೇಸ್ ವಾರೆಂಟ್ ಕೊಡ್ತಾರೋ ಡಿ ಸಿ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೋ ಗೊತ್ತಿಲ್ಲ ದೌರ್ಜನ್ಯವಾಗಿ ಮನೆಗಳಿಗೆ ಬಂದು ರೈತರು ಮನೆಗಳನ್ನ ಖಾಲಿ ಮಾಡಿಸಿ ಇವತ್ತು ಬೀಗ ಹಾಕೊಂಡು ಹೋಗ್ತಾ ಇದ್ದಾರೆ ಸುಮಾರು ನೂರಾರು ಗ್ರಾಮಗಳಲ್ಲಿ ಇವತ್ತು ಮನೆಗಳನ್ನ ಜಪ್ತಿ ಮಾಡಿ ಖಾಲಿ ಮಾಡಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಇದ್ದು ಸತ್ತ ಥರ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ನಾವು ಪ್ರತಿಯೊಂದು ನೋಟಿಸ್ ಎ ಸಿ ಅವರಿಗೆ ಡಿ ಸಿ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹಾಕ್ತಾನಿದೀವಿ ಅವ್ರು ವಾಟ್ಸಪ್ಪಲ್ಲೇ ನೋಡ್ಕೊಂತ ಇಲ್ಲ ಇವತ್ತು ಇಷ್ಟಕ್ಕೊಂದು ದೌರ್ಜನ್ಯ ದಬ್ಬಾಳಕೆಗಳು ಮಾಡ್ತಾ ಇದ್ದಾರೆ ಏನು ಕ್ರಮ ತಗೊಳ್ತಾ ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಕೇಳಿದ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ತೀವಿ ಅಂತಾರೆ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ತಹಸೀಲ್ದಾರ್ ಕರ್ತವ್ಯ ಏನು ಎ ಸಿ ಅವ್ರ ಕರ್ತವ್ಯ ಏನು ಡಿ ಸಿ ಅವ್ರ ಕರ್ತವ್ಯ ಏನು ಸಾಲದ ಶೂಲಕ್ಕೆ ಹೆದರಿದ ಕೆಲ ಕುಟುಂಬಗಳು ಮನೆ ಜಪ್ತಿಯಾದ ನಂತರ ಗ್ರಾಮ ತೊರೆದು ಕಾಫಿ ಎಸ್ಟೇಟ್ಗಳಿಗೆ ಇವೆ ಇನ್ನು ಕೆಲವರು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಲೋನ್ ಪಡೆದ ಕುಟುಂಬಗಳು ತಮಗೆ ಸಾಧ್ಯ ಆದಷ್ಟು ಸಾಲ ತೀರಿಸೋಕೆ ಬದ್ಧರಾಗಿದ್ದಾರೆ ಆದರೆ ಬರಗಾಲ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರವೇ ನಮಗೆ ದಾರಿ ತೋರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ